ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಪ್ಯಾಕೆಟ್ ಹಾಲಿನಿಂದ ಹೇಗೆ ಬೆಣ್ಣೆಯನ್ನು ತೆಗಿಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಇದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹೊಸ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ದನದ ಹಾಲಿನಷ್ಟೇ ಬೆಣ್ಣೆಯನ್ನು ನಾವು ಪ್ಯಾಕೆಟ್ ಹಾಲಿನಿಂದ ಸಹ ಮಾಡ್ಬೋದು. ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು. ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ನಂದಿನಿಯವ್ರದ್ದು ಸಮೃದ್ಧಿ ಹಾಲಿನ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಹಳ್ಳಿ ಕಡೆ ದನದ ಹಾಲಿನಲ್ಲಿ ಹೇಗೆ ದಪ್ಪವಾಗಿ ಕೆನೆ ಬರುತ್ತೆ ಅಷ್ಟೇ ದಪ್ಪವಾಗಿ ಇದರಲ್ಲಿ ಕೆನೆ ಬರುತ್ತೆ. ಇದನ್ನು ಹೇಗೆ ನಾವು ಬೆಣ್ಣೆಯನ್ನು ತೆಗೆಯುವುದು ಅಂತ ಕೆನೆ ಮಾಡಿ ಬೆಣ್ಣೆಯನ್ನು ತೆಗೆಯುವುದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೇನೆ. ಹಾಲನ್ನು ಕುದಿ ಬಂದ ಮೇಲೆ 5 ನಿಮಿಷ ನಾವು ಸಿಮ್ಮಲ್ಲಿ ಹಾಗೆ ಬಿಡಬೇಕು. ಮುಚ್ಚಳ ಇಟ್ಟು ಈಗ ನಾನು ಮುಚ್ಚಳವನ್ನು ಇಡ್ತಾ ಇದ್ದೇನೆ. ಈಗ ಓಪನರ್ ಮುಚ್ಚಳವನ್ನು ಇಡಬೇಕು. ಈಗ ನಾವು ಇದನ್ನು ಆರಿದ ಮೇಲೆ ಹಾಲು ಆರಿದ ಮೇಲೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಓವರ್ ನೈಟ್ ಸಹ ಇಡ್ಬೋದು, ಇಲ್ಲ ಒಂದು 3-4 ಗಂಟೆ ಸಹ ಇಟ್ಟರೂ ಆಗ್ತದೆ. ನಾನಿಲ್ಲಿ ಓವರ್ ನೈಟ್ ಇಟ್ಟಿದ್ದೇನೆ. ಇಷ್ಟು ದಪ್ಪವಾಗಿ ಕೆನೆ ಬಂದಿದೆ, ಎಷ್ಟು ದಪ್ಪವಾಗಿ ಕೆನೆ ಬಂದಿದೆ, ತುಂಬಾ ದಪ್ಪವಾಗಿ ದನದ ಹಾಲಿನಷ್ಟೇ ದಪ್ಪವಾಗಿ ಕೆನೆ ಬರುತ್ತೆ. ನೀವಿಲ್ಲಿ ಕಾಣ್ಬೋದು. ನಾನು ಒಂದು 15 ದಿನದ ಕೆನೆಯನ್ನು ಹೀಗೆ ಸ್ಟಾಕ್ ಮಾಡಿ ಇಟ್ಟಿದ್ದೇನೆ. ಅದು ಸಾಫ್ಟ್ ಆದಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇದನ್ನು ಹೊರಗೆ ತೆಗೆದಿದ್ದೇನೆ. ಈಗ ಅದು ಸಾಫ್ಟ್ ಆದಮೇಲೆ ರೂಮಿನ ಟೆಂಪರೇಚರಿಗೆ ಬಂದ ಮೇಲೆ ನಾನು ಇದಕ್ಕೆ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಮೊಸರನ್ನು ಹಾಕ್ತಾ ಇದ್ದೇನೆ. ಹೆಪ್ಪು ಬರಲಿಕ್ಕೆ ಬೇಕಾಗಿ ಮೊಸರನ್ನು ಹಾಕಿ ನಾನು ಓವರ್ ನೈಟ್ ಇಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆನೆ ಸ್ವಲ್ಪ ಜಾಸ್ತಿ ಇರುವುದರಿಂದ ಜಾಸ್ತಿ ಹೆಪ್ಪನ್ನು ಹಾಕಿದ್ದೇನೆ, ಮೊಸರನ್ನು ಹಾಕಿದ್ದೇನೆ. ನಾನು ಈಗ ರಾತ್ರಿ ಇಡೀ ಇಟ್ಟಿದ್ದೇನೆ ಇದೀಗ ಬೆಳಿಗ್ಗೆ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಗ್ರೈಂಡ್ ಮಾಡಬೇಕು. ಒಮ್ಮೆಲೆ ಫಾಸ್ಟಾಗಿ ಇಡಬಾರ್ದು, ಹೈಯಲ್ಲಿ ಇಡಬಾರ್ದು, ಸ್ವಲ್ಪನೇ ಸ್ವಲ್ಪನೇ ಆಪೋಸಿಟಲ್ಲಿ ಗ್ರೈಂಡ್ ಮಾಡಬೇಕು. ಈಗ ರೆಡಿಯಾಗಿದೆ. ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನಾವು ಗ್ರೈಂಡ್ ಮಾಡುವಾಗ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದರ ಟ್ರಿಕ್ಸ್ ಅಂದರೆ ಇದೇನೆ, ನಾವು ಗ್ರೈಂಡ್ ಮಾಡುವಾಗ ಸ್ವಲ್ಪ ತುಂಬ ಹೈಯಲ್ಲಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಬೇಕು. ಆವಾಗ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮದು ಎಲ್ಲ ಈಗ ರೆಡಿ ಆಯಿತು ಬೆಣ್ಣೆ. ಈಗ ನಾನು ಇದು ಸಣ್ಣ ಪಾತ್ರೆ ಆಗಿರೋದ್ರಿಂದ ದೊಡ್ಡ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನಾವು ನೀರು ಎಲ್ಲ ಹಾಕಿ ಚೆನ್ನಾಗಿ ಬೆಣ್ಣೆ ತೆಗಿಬೇಕಾಗ್ತದೆ. ಈಗ ನಾನು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಎರಡನೇ ಸ್ಟೆಪ್ ಅಂದರೆ ಇದು ನೀರನ್ನು ಹಾಕಿ ನಾವು ಚೆನ್ನಾಗಿ ಇಲ್ಲಿ ನಾವು ಬಟರ್ ಮಿಲ್ಕನ್ನು ನಾವು ಇದರಿಂದ ಸಪರೇಟ್ ಮಾಡಬೇಕು ಬೆಣ್ಣೆಯನ್ನು. ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ. ಈ ಬಟರ್ ಮಿಲ್ಕ್ ಸಹ ನಮಗೆ ಯೂಸ್ ಆಗುತ್ತೆ, ಮಜ್ಜಿಗೆ ಸಹ ಮಾಡ್ಬೋದು, ಬೇರೆ ಬೇರೆ ರೆಸಿಪಿಗೆ ಸಹ ಇದನ್ನು ಯೂಸ್ ಮಾಡ್ಬೋದು. ಇಷ್ಟು ಚೆನ್ನಾಗಿ ಬಟರ್ ಮಿಲ್ಕ್ ಬಂದಿದೆ, ಬೆಣ್ಣೆ ಸಹ ರೆಡಿಯಾಗಿದೆ, ಈಗ ಸಪ್ರೇಟ್ ಆಗಿದೆ. ಈಗ ನಾವು ಒಂದು 7-8 ಇನ್ನು 3ನೇ ಪ್ರೊಸೆಸ್ ಅಂದರೆ ಇದೆ, ನಾವು ಒಂದು 7-8 ಸಲ ನಾವು ಇದನ್ನು ತೊಳಿಬೇಕಾಗ್ತದೆ ನೀರು ಹಾಕಿ. ಇದರ ಮಜ್ಜಿಗೆ ಎಲ್ಲ ಹೋಗಬೇಕು, ಇಲ್ಲದಿದ್ದರೆ ನಾವು ಹುಳಿ ಬರುತ್ತೆ, ತುಪ್ಪ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಬೆಣ್ಣೆಯಿಂದ ನಾವು ತುಪ್ಪ ಮಾಡಬೇಕಾದ್ರೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ, ಅದು ಸ್ಮೆಲ್ ಬರುತ್ತೆ. ನಾವು ಈ ಮಜ್ಜಿಗೆಯನ್ನು ಎಲ್ಲ ಇದರಿಂದ ತೆಗಿಬೇಕು. ನಾವು ನೀರಿನಲ್ಲಿ ಒಂದು 7-8 ಸಲ ತೊಳಿಬೇಕು. ನಾನು ಅದೇ ರೀತಿ ತೊಳೆದಿದ್ದೇನೆ. ಇದೇ ಪ್ರೊಸೆಸ್ ಇದರಲ್ಲಿ. ಇದರ ಟಿಪ್ಸ್ ಅಂದರೆ ನಾವು ಈ ತುಪ್ಪ ಮತ್ತು ಬೆಣ್ಣೆ ಹುಳಿ ಬರದಿ ಅಂದರೆ ಚೆನ್ನಾಗಿ ಸ್ಮೆಲ್ ಎಲ್ಲ ಬರದಿ ಜಿಡ್ಡು ಬರದಿ ಇರುವ ಹಾಗೆ ಇರಬೇಕಾದ್ರೆ
ನಾವು ಈ ರೀತಿಯಾಗಿ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಇದರ ಮಜ್ಜಿಗೆಯನ್ನೆಲ್ಲ ಸಪ್ರೇಟ್ ಮಾಡಬೇಕು. ಅದೇ ರೀತಿ ನಾನಿಲ್ಲಿ 7-8 ಸಲ ತೊಳೆದಿದ್ದೇನೆ. ನಮ್ಮ ಬೆಣ್ಣೆ ಈಗ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿದಂಥ ಶುದ್ಧವಾದ ಬೆಣ್ಣೆ ಈಗ ರೆಡಿಯಾಗಿದೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.